ಪ್ರಥಮವಾಗಿ ಇವತ್ತು ನಮ್ಮ ಕಸಬಾ ಹೋಬಳಿಯ ಮಾಯಗಾನಹಳ್ಳಿ ಪಂಚಾಯತಿನಲ್ಲಿ ಏನು ಕಳೆದ 30 ವರ್ಷದ ಹಿಂದೆಯಿಂದನೂ ಒಂದು ಪದ್ಧತಿ ಇಟ್ಕೊಂಡಿದ್ದೀವಿ. ಕೆಂಪನಹಳ್ಳಿ ದೇವಮೂಲೆ ಭಾಗದಲ್ಲಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ಪೂಜೆ ಸಲ್ಲಿಸಿ ಯಾವುದೇ ಚುನಾವಣಾ ಪ್ರಚಾರ ಕೈಗೊಳ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲ ಕಾರ್ಯಕರ್ತರಿಗೆ ಗೊತ್ತಿರತಕ್ಕಂಥ ಒಂದು ವಿಚಾರ. ಅದರ ಹಿನ್ನೆಲೆಯಲ್ಲಿ ಇವತ್ತು ಕಸಬಾ ಹೋಬಳಿನಲ್ಲಿ ಪ್ರಥಮವಾಗಿ ಈ ನಮ್ಮ ಪಂಚಾಯತಿ ಟೂರು ಪ್ರತಿ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಭೇಟಿ ಕೊಡ್ತಕ್ಕಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಕಂಡಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಇವತ್ತು ಕಣ್ಮುಂದೆ ಕಣ್ಣು ಬರ್ತಾ ಇರ್ತಕ್ಕಂಥದ್ದು. ಇವ್ರನ್ನ ಅದೇ ರೀತಿ ಅನಿತಾ ಕುಮಾರಸ್ವಾಮಿಯವರು ಇವ್ರನ್ನೆಲ್ಲರನ್ನೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಪಕ್ಷ ನನ್ನ ಮೇಲೆ ಹೊರಿಸಿರ್ತಕ್ಕಂಥದ್ದು. ನಾನು ಅತ್ಯಂತ ಪ್ರಾಮಾಣಿಕತೆಯಿಂದ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಕೆಲಸ ಮಾಡ್ತೇನೆ. ತಾವು ಹೇಳಿದಂಗೆ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರ ಈ ಒಂದು ಅವಧಿ ಏನಿದೆ ಕಳೆದ 4.5 ವರ್ಷದಲ್ಲಿ ಬಹುಶಃ ಅವರು ತಗೊಂಡು ಬಂದಿರತಕ್ಕಂಥ ಒಂದು ಅನುದಾನ ಇವತ್ತು ಒಂದು ಇತಿಹಾಸ. ಹಾಗಾಗಿ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರ ಒಂದು ಅಭಿವೃದ್ಧಿನೂ ಕೂಡ ಈ ಒಂದು ಸಂದರ್ಭದಲ್ಲಿ ನನಗೆ ಶ್ರೀರಕ್ಷೆ ಆಗಿರ್ತಕ್ಕಂಥದ್ದು. ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಯುವ ಸಮುದಾಯಕ್ಕೆ ಸೇರ್ತಕ್ಕಂಥ ಯುವಕನಾಗಿ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಯುವಕರು ಹಿರಿಯಕರು ಹೆಣ್ಮಕ್ಕಳು ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ನನ್ನನ್ನು ಭಾಳ ಪ್ರೀತಿಯಿಂದ ಕಾಣ್ತಾರೆ, ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಜನ ನನಗೆ ಕೊಡ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೀನಿ.